रीतिया कनेक्ट आगता है गेज अधिकारिया पात्र आगिबूद अथवा इडी सिनिमा अंत बंदा कनेक्ट आगता है मोदलने गण्यरिगू गुरु हिरियरिगू हागू माध्यम मित्रनिगू नम्म सिनिमाद कलाविदरिगू टेक्नीशियन्सिगू नन्न नमस्कार थैंक यू फॉर सच लवली इंट्रोडक्शन ऐन वर्षद नंतर नन्न सिनिमा प्रेस मीटली निम्मनेल्ल भेटी माड्तिदे तुंबा खुशी आगुत्ते नन्गे सिनिमा रंगक्के ನನ್ನ ಮದುವೆಯ ನಂತರ ನಾನು ಪ್ರವೇಶ ಮಾಡಿದ್ದು ತುಂಬಾನೇ ಕಷ್ಟಗಳನ್ನು ನಾನು ಎದುರಿಸಿ ನನ್ನ ಕನಸು ಏನಿದೆ ನನ್ನ ಆಸೆ ಏನಿದೆ ಮದುವೆಯಾದ ನಂತರ ಕೂಡ ಒಬ್ಬ ಮಹಿಳೆ ಆಕೆಯ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಬಲ್ಲು ಅಂತ ಹೇಳಿ ಅದೊಂದು ಸಾಧಿಸಿದ್ದೇನೆ ಅನ್ನ ಒಂದು ಸಮಾಧಾನ ನನಗಿದೆ ಮನಸ್ಸಿಗೆ ಅದರ ಜೊತೆಗೆ ಇನ್ನೊಂದು ಘಟ್ಟ ಇನ್ನೊಂದು ತುಂಬಾನೇ ಕಷ್ಟವಾದ ಘಟ್ಟ ಏನಂತಂದ್ರೆ ತಾಯಿ ಆದ ನಂತರ ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಈ ಕಲಾವಿದೆಯಾಗಿ ಅದರಲ್ಲೂ ಮುಖ್ಯ ಭೂಮಿಕೆಯಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದು ಬಹಳನೇ ಚಾಲೆಂಜಿಂಗ್ ಅಂಡ್ ವೆರಿ ವೆರಿ ಡಿಫಿಕಲ್ಟ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಇದುವರೆಗೂ ಇದನ್ನು ಯಾರು ಮಾಡಿದರೋ ಅವ್ರಿಗೆ ಖಂಡಿತವಾಗಿಯೂ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಸಹ ಬಹಳಷ್ಟು ಕಷ್ಟಪಟ್ಟಿದ್ದೆ ಹೇಗೆ ಅಂತಂದರೆ ಅದು ಮೆಂಟಲಿ ನಮ್ಮನ್ನು ತುಂಬಾ ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಾಕೆಂತಂದರೆ ಹೆಣ್ಣು ಮಕ್ಕಳು ಏನನ್ನಾರೋ ಮಾಡೋದಕ್ಕೆ ಈ ಸಮಾಜದಲ್ಲಿ ಹೊರಟಾಗ ಪ್ರತಿ ಬಾರಿ ನಾನು ವೇದಿಕೆ ಮೇಲೆ ಬಂದಾಗಲೂ ಹೇಳ್ತೀನಿ ಎಲ್ಲ ಮನುಷ್ಯನಿಗೂ ಚಾಲೆಂಜಸ್ ಇದ್ದೇ ಇರುತ್ತೆ ಆದರೆ ಹೆಣ್ಣಿಗೆ ಅದು ಡಬಲ್ ಅಷ್ಟೇ 100% ಅಂದರೆ ಇಲ್ಲಿ 200% ಗ್ಯಾರಂಟಿ ನಮಗೆ ಸೊ ಹೀಗಿರುವಾಗ ನನಗೆ ಮಗು ಆದ ನಂತರ ಅಫ್ಕೋರ್ಸ್ ಒಂದೆರಡು ವರ್ಷ ನಾನು ನನ್ನ ಮಗಳ ಆರೈಕೆನಲ್ಲೇ ತುಂಬಾ ಮುಳುಗೋಗಿದ್ದೆ ಯಾಕಂತಂದ್ರೆ ಅದು ನನ್ನ ಮುಖ್ಯವಾದ ಪ್ರಯಾರಿಟಿ ಆಗಿತ್ತು ನನ್ನ ಮಗು ಸೊ ಹಾಗಾಗಿ ಯಾವುದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಐ ವಾಸ್ ಜಸ್ಟ್ ಇನ್ ದಟ್ ವರ್ಲ್ಡ್ ತುಂಬಾ ಎಂಜಾಯ್ ಮಾಡಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ತಾಯಂದ್ರಿಗೆ ಮಾತ್ರ ಗೊತ್ತದು ತಂದೆ ಅಂದ್ರಿಗೂ ಗೊತ್ತಾಗಲ್ಲ ಆ ಥರದೊಂದು ಪ್ರಪಂಚ ಅದು ಅದನ್ನ ನಂತರ ಯಾವಾಗ ನಾನು ಸರಿ ಈಗ ಮತ್ತೆ ನನ್ನ ವೃತ್ತಿ ಜೀವನವನ್ನು ಶುರು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ನೋ ಆಗ ಮತ್ತೊಂದಷ್ಟು ದೇವರ ದಯೆಯಿಂದ ಅದೀಗ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ ಪಾತ್ರಗಳು ಬರೆಯಕ್ಕೆ ಶುರು ಆಯಿತು ಕಿರುಗೂರಿನ ಗಾಳಿಗಳು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ಒಂದಷ್ಟು ಹಳ್ಳಿ ಪಾತ್ರಗಳು ಬರಲಿಕ್ಕೆ ಶುರು ಆಯಿತು ಮತ್ತೆ ಏನೋ ಟೈಪ್ ಕಾಸ್ಟ್ ಆಗೋದು ಬೇಡ ಅನ್ನೋದು ನನ್ನ ಮುಂಚಿನ ನನ್ನ ಒಂದು ಪ್ರಯತ್ನ ಪ್ರತಿಯೊಂದು ಸಿನಿಮಾ ನಂತರ ಟೈಪ್ ಕಾಸ್ಟ್ ಆಗದಿರೇ ವಿಭಿನ್ನವಾದ ಪಾತ್ರಗಳ ಮೂಲಕ ನಾನು ನಮ್ಮ ಆಡಿಯನ್ಸ್ ಮುಂದೆ ಬರಬೇಕು ಅನ್ನೋ ಒಂದು ಎಲ್ಲ ಕಲಾವಿದರಿಗೂ ಅದು ಆಸೆ ಇರುತ್ತೆ ಸೊ ಹಾಗೆ ನನಗೊಂದು ಆ ಒಂದು ಹಠ ಹೀಗಿರುವಾಗ ಅಂಬರೀಶ್ ಸರ್ ನನಗೆ ಈ ಹೋಪ್ ಕಥೆನ ತಗೊಂಡ್ಬಂದರು ಸರ್ ಹೇಳಿದ್ರು ಒಂದು ವೈಯಕ್ತಿಕವಾಗಿಯೂ ಸಹ ನನಗೆ ಐ ವಾಸ್ ವೆರಿ ಇಮೋಷ್ನಲ್ ಯಾಕೆಂತಂದರೆ ತಾಯಿ ಆಗಿದ್ರೂ ಸಹ ಏನೋ ಅದು ಮ್ಯಾಟ್ರ್ ಆಗಲಿಲ್ಲ ಕೆಲಸ ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದಾಗ ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದಾಗ ಇದು ಸಾಧ್ಯ ಅನ್ನೋದನ್ನು ನಾವು ಹಿರಿಯರಲ್ಲಿ ನೋಡಿದ್ದೀವಿ ಸೊ ಅದನ್ನು ನಾವು ರೂಢಿಸ್ಕೊಂಡಾಗ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಾಗ ಅದು ಸಾಧ್ಯ ಅಂತ ಅನ್ನಿಸುತ್ತಲ್ಲ ನಮಗೆ ಆ ಒಂದು ಪುಳಕ ನನಗಾಗಿತ್ತು ಅವತ್ತಿನ ದಿನ ಅದರ ಜೊತೆಗೆ ಅಫ್ಕೋರ್ಸ್ ಈ ಒಂದು ಕಥೆ ತುಂಬಾ ಮುಖ್ಯವಾದ ಕಥೆ ಸಮಾಜದಲ್ಲಿ ಕಣ್ಣು ತೆರೆಸುವಂತಹ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಏನೋ ಒಂದು ಆಸೆ ಇದೆ ಕಲಾವಿದೆಯಾಗಿ ಈ ಒಂದು ಪಾತ್ರದ ಮೂಲಕ ಮತ್ತೊಂದಷ್ಟು ಜನಗಳಲ್ಲಿ ಸಮಾಜದಲ್ಲಿ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡೋದು ಒಂದು ಒಂದು ಮತ್ತೊಂದು ಚಾನ್ಸ್ ಸಿಕ್ತಲ್ಲ ನನಗೆ ಅದೊಂದು ಪುಳಕ ಇದರ ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ವರ್ಷಾ ಸಂಜೀವ್ ಹುಡುಗಿ ಅದು ಚಿಕ್ಕ ಹುಡುಗಿ ಜೊತೆಗೆ ನಮ್ಮ ದೇಶದ ಯಂಗೆಸ್ಟ್ ಸ್ನೂಕರ್ ಚಾಂಪಿಯನ್ ಆಗಿ ಸೊ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದು ಇಂಥ ಒಳ್ಳೆ ಸಬ್ಜೆಕ್ಟ್ ತಗೊಂಡು ಸಿನಿಮಾ ಮಾಡೋದಕ್ಕೆ ಕನ್ನಡ ಸಿನಿಮಾ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದರೆ ನನಗೆ ಇದಕ್ಕಿಂತ ಇನ್ನೇನು ಬೇಕು
So I was so, so happy that day, so emotional that day. Innondu thought barlilla nanna talige. I was like, I started crying and of course I was so happy. Inna nanage paathra yara madidre eno gothirilla details bari nan paathra matte kathe and ishta kudutte namage. Nantra Amrish sir nanage nanu yavaga explain madak shuru madidru and yavaga kelsa madak shuru madidnala avar jothege nanage Suni sir tumma nenu baroru ಇವತ್ತು ಸಹ ಆಕ್ಚುಲಿ ನಾನು ಅವ್ರಿಗೂ ಹೇಳಿದ್ದೀನಿ ಅದನ್ನ ತುಂಬಾ ನೆನಪು ಬರೋದು ಯಾಕಂತಂದ್ರೆ ಆ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಸುನಿ ಸರ್ಗೆ ನನ್ನ ಕಡೆಯಿಂದ ಇರೋ ರೆಸ್ಪೆಕ್ಟ್ ಇಸ್ ಸಮಥಿಂಗ್ ಎಲ್ಸ್ ಸೊ ಆ ಒಂದು ಪ್ಲೇಸ್ಮೆಂಟ್ಗೆ ನಮ್ಮ ಅಮರೀಶ್ ಸರ್ ಬರ್ತಾರೆ ಯಾಕೆಂತಂದ್ರೆ ಈ ಒಂದು ಸಬ್ಜೆಕ್ಟ್ ಹೇಗಿದೆ ಇದು ತುಂಬಾ ಸೆನ್ಸಿಟಿವ್ ಸಬ್ಜೆಕ್ಟ್ ಇಂಥ ಸಬ್ಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡೋ ರೀತಿ ನಮಗೆ ಅದರ ಬಗ್ಗೆ ಒಳ ಹೊರ ಗೊತ್ತಿರಬೇಕು ಇಲ್ಲಾಂತಂದ್ರೆ ಸುಮ್ಮನೆ ಏನೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡೋದು ಇನ್ನೊಂದು ಬಿಲ್ಡಪ್ ಈ ಥರದ್ದೆಲ್ಲ ಹೇಗೋ ಹೇಗೋ ನಿಭಾಯಿಸ್ಬೋದು ಆದ್ರೆ ಇದನ್ನ ಆಗಲ್ಲ ನಿಭಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಸೊ ಹಾಗಾಗಿ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ಖಂಡಿತವಾಗಿ ಚಿರಂಜೀವಿ ಈ ಜರ್ನಿಯಲ್ಲಿ ಮೊದಲನೇ ದಿನದಿಂದ ನಾನು ಯಾವತ್ತೂ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ್ದಲ್ಲ ಅವತ್ತಿನ ದಿನದಿಂದ ಇವತ್ತಿನವರೆಗೂ ನಾನು ಈ ವಿಷಯನ ತುಂಬಾನೇ ಸ್ಟ್ರಾಂಗ್ ಆಗಿ ಅಂಡರ್ಲೈನ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮರ ಮಿತ್ರರಿದ್ದಾರಲ್ಲ ನನಗೆ ತುಂಬಾನೇ ಬೆಂಬಲ ನೀಡಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬಾನೇ ಖುಷಿ ಆಗುತ್ತೆ ಒಂದು ಕನ್ನಡದ ಹೆಣ್ಣು ಕಲಾವಿದೆ ಸಿನಿಮಾ ರಂಗದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡು ಜನರ ಹತ್ರ ಆಗಬೇಕು ಅಂತಂದ್ರೆ ನಿಮ್ಮ ಬೆಂಬಲವಿಲ್ಲದೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಏನೊಂದು 4-5 ವರ್ಷ ನಾನು ಸಿನಿಮಾ ಮಾಡಲಿಲ್ಲ ಅಂದ್ರೂ ಸಹ ಜನರಿಗೆ ನನ್ನ ನೆನಪಿರೋ ಹಾಗೆ ಮಾಡಿದ್ದೀನಿ ಸೊ ಹಾಗಾಗಿ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಆಭಾರಿ ಇದರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಇಂಥ ಒಳ್ಳೆ ಕಲಾವಿದರಿದ್ದಾರೆ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ಇಂಥವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಅಂತ ಪ್ರಕಾಶ್ ಸರ್ ಇರ್ಬೋದು ಸುಮಲತಾ ಮೇಡಮ್ ಇರ್ಬೋದು ಗೋಪಾಲ್ ಸರ್ ಇರ್ಬೋದು ಸಿರಿ ಇರ್ಬೋದು ಸಿಂಧು ಇರ್ಬೋದು ಅಂಡ್ ರಾಧಾಕೃಷ್ಣ ಉರಳ ಸರ್ ಬಗ್ಗೆ ಅಂತೂ ಹೇಳಲೇಬೇಕು ನಾನು ನಾನು ಕಾಲೇಜಲ್ಲಿ ಇದ್ದಾಗ ಒಂದು ಭಗವದ್ ಅಜುಕಿ ಅಂತ ಹೇಳಿ ಒಂದು ನಾಟಕ ಮಾಡಿದ್ದೆ ಅದರಲ್ಲಿ ಯಮಧೂತನ ಪಾತ್ರ ಮಾಡಿದ್ದೆ ಅದಕ್ಕೆ ಸರ್ ಯಕ್ಷಗಾನ ಹೇಳ್ಕೊಟ್ಟಿದ್ರು ಸುಮಾರು 60 ದಿವಸ ಅಂತ 30 ದಿನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ಕೊಟ್ಟಿದ್ರು ಸರ್ ಹಾಗಾಗಿ ಆ ದಿನಗಳನ್ನ ನಾನು ನೆನ್ಸ್ಕೋತೀನಿ ನಮ್ಮ ತಂದೆ ಎಲ್ ಕೃಷ್ಣಪ್ಪ ಅಂತ ಹೇಳಿ ರಂಗಭೂಮಿಯವರು ಸೊ ಹಾಗಾಗಿ ಅವ್ರ ಥ್ರೂ ನನಗೆ ರಂಗಭೂಮಿಯ ಒಂದು ಪರಿಚಯ ಆಗಿದ್ದರಿಂದಾಗಿ ಅದು ಜೀವನದ ಎಲ್ಲ ಯುನೋ ಅಂಗಗಳಲ್ಲೂ ನನಗೆ ಸಹಾಯ ಆಗ್ತಿದೆ ಸೊ ಹಾಗಾಗಿ ನಾನು ನಮ್ಮ ತಂದೆಗೆ ಇಲ್ಲಿ ಖಂಡಿತವಾಗಿಯೂ ಧನ್ಯವಾದಗಳನ್ನ ತಿಳಿಸಲೇಬೇಕು ಇದೆಲ್ಲದರ ಜೊತೆಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಹೇಗೆ ಮೈ ಒನ್ ಅಂಡ್ ಓನ್ಲಿ ಲೈಫ್ ಪಾರ್ಟ್ನರ್ ಎಲ್ಲರಿಗೂ ನಾನು ಇಡೀ ಪ್ರಪಂಚದಾದ್ಯಂತ ಎಲ್ಲ ಯುವಕರಿಗೆ ಇನ್ನೂ ಏನೋ ಮದುವೆ ಆಗದೆ ಇರೋಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಚೂಸ್ ಯುವರ್ ಪಾರ್ಟ್ನರ್ ವೈಸ್ಲಿ ಯುವರ್ ಲೈಫ್ ಇಸ್ ಮೇಡ್ ಅದೊಂದು ತುಂಬಾ ಮುಖ್ಯ ಯಾಕೆಂತಂದ್ರೆ ವಿ ಬೋತ್ ರೆಸ್ಪೆಕ್ಟ್ ಈಚ್ ಅದರ್ ಅದು ತುಂಬಾ ಮುಖ್ಯ ಒಂದು ರಿಲೇಶನ್ಶಿಪ್ ಅಲ್ಲಿ ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನಿಮ್ಮೆಲ್ಲರ ಜೊತೆಗೂ ಈ ಒಂದು ಸ್ಟೇಜ್ ನಲ್ಲಿ ಇಷ್ಟೆಲ್ಲ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹೋಪ್ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್ ಇರ್ಬೋದು ಪ್ರತಿಯೊಬ್ಬರಿಗೂ ಅಂಬರೀಶ್ ಸರ್ ಹೇಳಿದಾಗೆ ಪುನೀತ್ ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಲೇಶ್ ಸರ್ ವಿಶಾಲ್ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರಾದರೂ ಹೆಸರು ಬಿಟ್ಟಿದ್ರೆ ಖಂಡಿತ ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್ ಪರ್ಸನಲಿ ಅದಿರಿತಿಯಾಗಿ ಪ್ರೊಫೆಷನಲಿ ನಿಮ್ಮನ್ನು ಜನ ತುಂಬಾ ಇಷ್ಟಪಡ್ತಾರೆ ಖಂಡಿತವಾಗಿಯೂ ಅದು ಹಾಗೆ ಮುಂದುವರಿಯಲು ಕೂಡ ವಿ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್